ಇಷ್ಟು ದಿನ ಮೂಡ ಹಗರಣದಲ್ಲಿ ಕೇವಲ ಸಿಎಂ ಸಿದ್ದರಾಮಯ್ಯನವರ ಹೆಸರು ಮಾತ್ರ ಕೇಳಿ ಬರ್ತಾ ಇತ್ತು. ಆದ್ರೆ ಇದೀಗ ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರು ಸಹ ಕೇಳಿ ಬರ್ತಾ ಇದೆ. ಅಲ್ಲದೆ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ ಅನ್ನುವಂತಹ ಧಮಕಿ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಈಗಾಗಲೇ ಜೈಲಿಗಟ್ತೀವಿ ಅನ್ನುವಂತಹ ಮಾತುಗಳನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವತಃ ಹೇಳಿದ್ರು. ಈಗ ಬೇರೆ ಬೇರೆ ನಾಯಕರು ಕೂಡ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಡ್ತಾ ಇರೋ ಕಾರಣದಿಂದಾಗಿ ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಎಚ್ ಡಿ ಕುಮಾರಸ್ವಾಮಿ ಇವರು ಹೇಳ್ತಾ ಇರುವಂತಹ ಮಾತುಗಳು, ಅಂದ್ರೆ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತಹ ಆರೋಪ, ಹೇಳ್ತಾ ಇರುವ ಮಾತು ಸತ್ಯಕ್ಕೆ ದೂರವಾಗಿದೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಹಾಗಾದ್ರೆ ಇದರಲ್ಲಿ ನಿಜ ಯಾರ್ದು, ಸುಳ್ಳು ಯಾರ್ದು? ಕಾಂಗ್ರೆಸ್ ನಾಯಕರ ಈ ಆರೋಪಗಳಿಗೆ ಅಥವಾ ಈ ಧಮಕಿಗಳಿಗೆ ಎಚ್ ಡಿ ಕೆ ಅವರು ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ನೋಡೋಣ. ಎಸ್ ಐ ಟಿ ಎಸ್ ಫೈಲ್ ಸ್ಟೇಟಸ್ ರಿಪೋರ್ಟ್ ಡೇಟೆಡ್ 26/2017. The Honorable Supreme Court by order dated 27/7/2017 permitted the SIT to go ahead with the investigation. However, it was directed that the final report shall not be filed till the next date of hearing. Andro nanna mele bandanta ond apadane gadi malikrinda sumaru 150 crore ಹಣವನ್ನು ಸಂಗ್ರಹ ಮಾಡಿದ್ದೇನೆ. ಗಣಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೀತಾ ಇದೆ ಅಂತ ಹೇಳಿ ನನಗೆ ಬೆಂಬಲ ಕೊಟ್ಟಂತ ಮತ್ತೊಂದು ಪಕ್ಷದ ಒಬ್ಬ ಶಾಸಕರು, ವಿರೋಧ ಪಕ್ಷವಾಗಿದ್ದ ಕಾಂಗ್ರೆಸ್ಸು ದೊಡ್ಡ ಮಟ್ಟದಲ್ಲಿ ಆ ಪ್ರಕರಣವನ್ನು ನನ್ನನ್ನು ಸಿಲುಕಿಸ್ಬೇಕು ಅಂತ ಪಾಪ ಹೊರಟರು. ನಾನು ಅವತ್ತು ಸಹ ಹೇಳಿದ್ದೇನೆ, ವಿಧಾನಸಭೆ ಕಲಾಪದ ಮೊನ್ನೆನೂ ಹೇಳಿದ್ದೇನೆ, ಇನ್ನೊಂದು ಸಲ ರಿಪೀಟ್ ಮಾಡಿದ್ದೀನಿ, ನಾನು ನನಗಿರ್ತಕ್ಕಂಥ ಶಾಸಕರ ರಕ್ಷಣೆಯನ್ನು ಪಡೆದು ನನ್ನ ಮೇಲಿರ್ತಕ್ಕಂಥ ಆಪಾದನೆಯನ್ನು ನಾನು ಶಾಸಕರ ಸಂಖ್ಯೆಯಿಂದ ರಕ್ಷಣೆ ಪಡೆಯಲ್ಲ. ರಿಪೋರ್ಟ್ ಕೊಟ್ಟರು, 2-3 ಟ್ರಂಕ್ಗಳಲ್ಲೇ ತಂದು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಈ ಎರಡು ತೀರ್ಮಾನಗಳ ಬಗ್ಗೆ ಅವರು ಕೊಟ್ಟಿರ್ತಕ್ಕಂಥ ಯು ವಿ ಸಿಂಗ್ ಅವರು ಸೇನ್ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ, ಆ ವರದಿನಲ್ಲಿ ಅವತ್ತಿನ ಮುಖ್ಯಮಂತ್ರಿಗಳ ಎರಡು ಪ್ರಕರಣದಲ್ಲಿ ವಿ ಹ್ಯಾವ್ ಸೀನ್ ದ ಡಿಸಿಷನ್ ಬೈ ದ ಚೀಫ್ ಮಿನಿಸ್ಟರ್ some misconduct in his decision. That is the report ultimately, erado issue galige.